ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಭಾಗ್ಯಶ್ರೀ ಸುನ್ಗಾರ್. ಸಚಿವ ಸಂಪುಟದಲ್ಲಿ 17 ಸ್ಥಾನಗಳು ಖಾಲಿ ಇದ್ದು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರಿ ಉಮೇಶ್ ಕತ್ತಿ ಅವರಿಗೆ ಸಚಿವ ಸ್ಥಾನ ಕೊಡಿಸ್ತೀವಿ ಎಂದು ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಹಿರಿಯರಾದ ಉಮೇಶ್ ಕತ್ತಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಈಗಾಗಲೇ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸಿದ್ದೇವೆ. ಕತ್ತಿ ಅವರಿಗೆ ಸಚಿವ ಸ್ಥಾನ ನೀಡದಿದ್ರೆ ರಾಜೀನಾಮೆ ಕೊಡ್ತೀರಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಐಹೊಳೆ, ನಾನ್ಯಾಕೆ ರಾಜೀನಾಮೆ ಕೊಡ್ಲಿ, ಸಚಿವ ಸ್ಥಾನ ಕೊಡಿಸ್ತೀವಿ ಎಂದ್ರು. ಸಾಕಷ್ಟು ಕೊಡತ್ತಾರೆ. ಈಗ ಮೊನ್ನೆ 27 ಕೋಟಿ ರೂಪಾಯಿದ ಕೃಷ್ಣಾ ನದಿಗೆ ದಿಗ್ಗೇವಾಡಿ, ನನ್ನ ಕ್ಷೇತ್ರ ದಿಗ್ಗೇವಾಡಿ ಇಂಗಳಿಗೆ ಬಂದು ಬ್ರಿಡ್ಜ್ ಕಮ್ ಕೊಡ್ಬೇಕು ಅಂದ್ರೆ ಆದ್ರೆ ಈಗ ಈಗಿನ ಪರಿಸ್ಥಿತಿ ಒಳಗೆ ಕೊಡಕ್ಕೆ ಈಗ ಇನ್ನೂ 17 ಮಂದಿಗೆ ಕೊಡಬೇಕು. ಅದಕ್ಕೆ ಮುಂದೇನು ಮುಂದಿನ ಇತರಾಗ ಅವರಿಗೆ ಉನ್ನತ ಸ್ಥಾನಮಾನ ಕೊಡ್ತಾರೆ. ಅವ್ರು ಹೇಳಿದಾರೆ, ಸಿ ಎಂ ಅವ್ರು ಹೇಳಿದಾರೆ. ಇಲ್ಲ ಇಲ್ಲ, ಅವರಿಗೆ ಕೊಡ್ರಿ, ಹಿರಿಯರು ಅಂತ ಹೇಳಿದೆವು. ಈ ಬಾಯ್ ಎಲೆಕ್ಷನ್ ಮುಗಿದ ಬಳಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇಲ್ಲ ಇಲ್ಲ, ರಿಜೈನ್ ಕೊಡೋದ್ರೆ ಏನಿಲ್ಲ, ಯಾರು ಇಲ್ಲಿಲ್ಲ ರಿಜೈನ್ ನಾವು ಯಾರು ಕೊಡಂಗಿಲ್ಲ. ನಮ್ಮ BJP ಪಕ್ಷದಿಂದ ನಾವು ಯಾರು ಬಿಟ್ಟು ಹೋಗುದಿಲ್ಲ. ಇಲ್ಲ ಇಲ್ಲ, ಸಿ ಎಂ ಅವ್ರು ಅವ್ರಿಗೆ ಕೊಡ್ತಾರೆ, ಸ್ಥಾನಮಾನ ಕೊಡ್ತಾನೆ ಅಂತ ಹೇಳಿದಾರೆ. ಅಂದ ಬಳಿಕ ರಿಜೈನ್ ಮಾಡೋದಿಲ್ಲ, ಕೊಡಿಸ್ತೀವಿ ನಾವು. ನಾಯಕ್ ರಿಜೈನ್ ಮಾಡೋಣ, ಇಲ್ಲ ಸಿ ಎಂ ಅವ್ರಿಗೆ ಕನ್ವಿನ್ಸ್ ಮಾಡಿ ಕೊಡಿಸ್ತೀವಿ. ರಿಜೈನ್ ಕೊಡಂಗಿಲ್ಲ, ಯಾವುದೇ ಕಾರಣಕ್ಕೂ ರಿಜೈನ್ ಕೊಡಂಗಿಲ್ಲ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕು. ಈಗ ನಮ್ಮ ಸರ್ಕಾರ ಬಂದೈತೆ, 6 ವರ್ಷ ನಾವು ವನವಾಸ ಸೋಸಿದೆವು. ಈಗ ಯಾಕೋ ಅಂತ ನಮ್ಗೆ ಸರ್ಕಾರ ಐತಿ, ಮುಖ್ಯಮಂತ್ರಿ ನಮ್ಮವ್ರ ಇರೋದ್ನಾಗ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಕೊಳ್ಳೋದು ನಮ್ದೊಂದು ಗುರಿ. ಫಂಡ್ ಬರತೈತಿ, ನಮ್ಗೆ ಕೊಡಾಕತ್ತಾರ. ಅಲ್ಲ, ಅವು ನಿಯೋಗದಾಗತ್ತ ಅಂದಿಲ್ಲ, ಈಗ ಹೆಂಗೆ ಬಂದಿರ್ತಾರಲ್ಲ ಹಿಂಗೆ ಎಲ್ಲರೂ ಕೂತಾಗ ಅವರು ಹಿರಿಯರು ಅದಾರು, ಅವರಿಗೂ ಒಂದು ಸ್ಥಾನಮಾನ ಕೊಡ್ರಿ ಅಂತ ಹೇಳಿದೆ. ಒತ್ತಾಯ ಅಂತೇಳಿ ಯಾರು ಮಾಡಿಲ್ಲ, ಅವ್ರು ಇಲ್ಲ ಯಾರು ಇಲ್ಲ, ಅವರು ಹಿರಿಯರು ಅದಾರು, ಅವ್ರಿಗೆ ಸ್ಥಾನಮಾನ ಕೊಡ್ರಿ ಅಂತ ಹೇಳಿದ್ರು. ರಿಜೈನ್ ಮಾಡಂಗಿಲ್ಲ, ನಾವು ಏನು ಮಾಡಂಗಿಲ್ಲ, ಒತ್ತಾಯ ಮಾಡಿ ಸ್ಥಾನ ಕೊಡಿಸ್ತೇವೆ.